ಕೊಡಗು ಜಿಲ್ಲೆಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸ್ಪಂದಿಸಿದ ಸರ್ಕಾರಕ್ಕೆ ಜನರು ಕೊಡ್ತಾರ ತಕ್ಕ ಉತ್ತರ ಇಲ್ಲಿ ಬಂದೇ ಇಲ್ಲ ಜನ ಯಾರು ಬಂದೇ ಇಲ್ಲಿ ಬಂದೇ ಇಲ್ಲ 5 ವರ್ಷ ಕೊಂಚಲಿ ಓಟು ಅಂತ ಗೊತ್ತಾಗ್ತಿದೆ ಅಷ್ಟೇ ಅಪ್ಪಚ್ಚರಂಜನ್ ನಿತ್ಯದರಂ ಗೊತ್ತಾಗ್ತಿದೆ ಮತ್ತೆ ಇಲ್ಲಿ ಯಾವ ಕೆಲಸ ಕಾರ್ಯಗಳು ಯಾವುದು ನಡೆದಿಲ್ಲ ನಾಲ್ಕನೇ ಬಾರಿ ಸ್ಪರ್ಧೆಯಲ್ಲಿ ಇರುವಂತ ಅಪ್ಪಚ್ಚರಂಜನ್ ಅವರ ಕೈ ಹಿಡಿತಾರ ಮತದಾರರು ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ನೋಡ್ತಾ ಇದ್ದಾರೆ ಬಟ್ ಬಿಜೆಪಿ ನೇ ಬರಲ್ಲ ಅವರು ಏನು ಮಾಡಿಲ್ಲ ಆದ್ರೂ ಅವರು ಗೆಲ್ತಾರ ಆದ್ರೂ ಅವರು ಮೋದಿಗೋಸ್ಕರ ನಾವು ವೋಟ್ ಹಾಕ್ತಾ ಇರೋದು ವಾರ್ತಾ ಭಾರತಿ ಮತದಾರರ ಮನದಾಳ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾನು ಇವತ್ತು ನಿಂತಿರುವಂತದ್ದು ಮಂಜಿನನಗರಿ ಮಡಿಕೇರಿ ಕ್ಷೇತ್ರದಲ್ಲಾಗಿದೆ ಈ ಕ್ಷೇತ್ರದ ಹಿನ್ನೆಲೆ ನೋಡುವುದಾದರೆ 2008 ರಿಂದ ಸತತವಾಗಿ ಬಿಜೆಪಿಯ ಶಾಸಕರಾದಂತ ಎಂಪಿ ಅಪ್ಪಚ್ಚರಂಜನ್ ಅವರು ಗೆಲುವು ಸಾಧಿಸುತ್ತಾ ಬಂದಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿಜೆಪಿಯಿಂದ ಆಲಿ ಶಾಸಕ ಎಂಪಿ ಅಪ್ಪಚ್ಚರಂಜನ್ ಸ್ಪರ್ಧಾ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಮಂತರಗೌಡ ಹಾಗೂ ಜೆಡಿಎಸ್ ಪಕ್ಷದಿಂದ ನಾಪಂಡ ಮುತ್ತಪ್ಪ ಸ್ಪರ್ಧಾ ಕಣದಲ್ಲಿದ್ದಾರೆ ಪ್ರಬಲ ಅಭ್ಯರ್ಥಿಯಾಗಿರುವಂತ ಎಂಪಿ ಅಪ್ಪಚ್ಚರಂಜನ್ ಅವರಿಗೆ ಪೈಪೋಟಿ ನೀಡಲು ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡೆಸುತ್ತಿರುವ ಸಿದ್ಧತೆಗಳೇನು ಎಲ್ಲವನ್ನ ಇದೇ ಕ್ಷೇತ್ರದ ಮತದಾರರ ಬಳಿ ತಿಳಿದುಕೊಳ್ಳೋಣ ಸರ್ ಏನಾಗಬಹುದು ಈ ಬಾರಿ ಚುನಾವಣೆಯಲ್ಲಿ ಚುನಾವಣೆ ಚೇಂಜ್ ಆಗಬಹುದು ಅಂತ ಯಾರು ಗೆಲ್ಬಹುದು ಕಾಂಗ್ರೆಸ್ ಬರಬಹುದು ಅಂತ ಇತ್ತು ಶಾಸಕರು ಕೆಲಸ ಮಾಡಿದ್ದಾರೆ ಯಾವ ತರ ಅನುಕೂಲ ಆಗಿಲ್ಲ ಯಾರು ಕೆಲಸ ಮಾಡಿಲ್ಲ ಆಗಿಲ್ಲ ನೋಡೋಣ ಮಂತರ ಗೌಡರು ಗೆಲ್ಬಹುದು ಮಡಿಕೇರಿ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಇಲ್ಲ ನಾನು ಜೆಡಿಎಸ್ ಸರ್ ಜೆಡಿಎಸ್ ಮುತ್ತಪ್ಪಣ್ಣ ಗೆಲ್ಲ ಈ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಸರ್ ಇಲ್ಲ ಗೆಲ್ಬಹುದು ಅಂತ ಹೇಳಕಾಗಿಲ್ಲ ಆದ್ರೆ ನಾವೆಲ್ಲ ಬಿಜೆಪಿ ಸಪೋರ್ಟ್ ಮಾಡಬೇಕು ಅಂತ ಇದ್ದೀವಿ ಮಡಿಕೇರಿ ಕ್ಷೇತ್ರದಲ್ಲಿ 25 ವರ್ಷದಿಂದ ಬಿಜೆಪಿ ನೇ ಗೆಲ್ತಾ ಇದೆ ಆದ್ರೆ ಒಂದು ಕೆಲಸನೂ ಆಗಲಿಲ್ಲ ಇದುವರೆಗೆ ಹಾಗಾಗಿ ಈ ಸಾರಿ ಒಂದು ಚೇಂಜಸ್ ಮಾಡಬೇಕು ಹಾಗಾಗಿ ನಾವು ಇಲ್ಲಿ ಫುಲ್ ಸಪೋರ್ಟಿಂಗ್ ಎಲ್ಲ ನಮ್ಮ ಕುಮಾರಸ್ವಾಮಿ ಅವರಿಗೆ ಮಾಡಣ ಅಂತ ಇದ್ದೀವಿ ಮಡಿಕೇರಿಗೆ ಅಲ್ಲಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಬರಬೇಕು ಇಲ್ಲಿಗೆ ನಾಪಂಡ ಮುತ್ತಪ್ಪ ಅವರು ಬರಬೇಕು ಅಂತ ನಾವು ಅವರಿಗೆ ಮತ ಮಾಡಿ ಈಗ ಬಿಜೆಪಿ ಅವರು ಏನು ಕೆಲಸ ಮಾಡಿಲ್ವಾ 25 ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಮನೆಗಳಾಗಲಿಲ್ಲ ಅಭಿವೃದ್ಧಿಗಳು ಯಾವುದು ಆಗಲಿಲ್ಲ ಸುಮ್ಮನೆ 25 ವರ್ಷದಿಂದ ಓಟುಗಳು ತಗೊಳ್ತಿದ್ದಾರೆ ಗೆದ್ದಿದ್ದಾರೆ ಅಷ್ಟೇ ಏನು ವರ್ಕೇ ಆಗಲಿಲ್ಲ ಈಗ ನೀವು ಲಾಸ್ಟ್ ಚುನಾವಣೆಯಲ್ಲಿ ಯಾರಿಗೆ ಸಪೋರ್ಟ್ ಮಾಡಿದಿರಿ ನಾವು ಲಾಸ್ಟ್ ಟೈಮಲ್ಲಿ ನಮಗೆ ಭರವಸೆ ಕೊಟ್ಟಿದ್ದರು ಬಿಜೆಪಿ ಅವರು ನಮ್ಮನಿಗೆ ಓಟು ಮಾಡಿ ಗೆಲ್ಸ್ಕೊಟ್ರೆ ನಮ್ಮಲ್ಲಿ 50 ಓಟಿದೆ 50 ಓಟಕ್ಕೆ ನಾವು ಗೆಲ್ಸಿಕೊಟ್ರೆ ನಾವು ರೋಡ್ ಮಾಡಿ ಕೊಡ್ತೀವಿ ಅಂದರು ಈಗ ಪಂಚಾಯತ್ ಎಲೆಕ್ಷನ್ನಲ್ಲಿ ನಾವು ಬಿಜೆಪಿಗೆ ಓಟ್ ಹಾಕಿದ್ದು ಆದರೆ ನಮಗೆ ಯಾರೂ ರೆಸ್ಪಾನ್ಸ್ ಮಾಡಲೂ ಇಲ್ಲ 3.5 ವರ್ಷ ಆಯಿತು ನಮಗೆ ರೋಡ್ ಇಲ್ಲ ಒಂದು ನೀರು ವ್ಯವಸ್ಥೆನೇ ಮಾಡ್ತಿಲ್ಲ ಹಾಗಾಗಿ ನಾವು ಈ ಸಾರಿ ಅಪ್ಪಚ್ಚರಂಜನ್ ಬದಲು ನಮ್ಮ ನಾಪಣ್ಣ ಇವರು ನಾಪಣ್ಣ ಮುತ್ತಪ್ಪ ಅವರಿಗೆ ಓಟ್ ಕೊಡೋಣ ಅಂತ ಡಿಸೈಡ್ ಆಗಿದೆ ಸರಿ ಯಾರು ಗೆದ್ದರೂ ನಮಗೆ ಏನೊಂದು ಫೆಸಿಲಿಟಿ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತಾ ಇಲ್ಲ ಯಾವುದು ಅವರವ್ರು ಗೆಲ್ಲಿದ್ರೆ ನಮಗೇನು ಯೂಸ್ ಇಲ್ಲ ನಾವು ನಮ್ಮ ಪಾಡಿಗೆ ನಮ್ಮ ಕೆಲಸ ಮಾಡೋದು ಇದೇನೇ ನಮ್ಮದು ಜೀವನ ಅಡಿಕೆ ಕ್ಷೇತ್ರದಲ್ಲಿ ಎಂಪಿ ಅಪ್ಪಚ್ಚರಂಜನ್ ಸಾರಿ ಏನಿದ್ದಾರೆ ಅವ್ರದ್ದು ಚೆನ್ನಾಗಿದೆ ಚೆನ್ನಾಗಿ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆದಿದೆ ಈ ಸಲ ಸಮೇತ ಅವರು ಬರೋ ನಿರೀಕ್ಷೆ ಇದೆ ಬರ್ತಾರೆ ಯಾರು ಗೆಲ್ಬಹುದು ಈ ಸಲ ನಮಗೆ ಎಲ್ಲ ಸಹಾಯ ಮಾಡಿದವರು ಯಾರು ಸಹಾಯ ಮಾಡಿದ್ರು ಸಹಾಯ ಮಾಡಿದ್ರು ಅಂತ ಹೇಳಿದ್ರೆ ಮೋದಿ ಸ್ವಲ್ಪ ಸಹಾಯ ಎಲ್ಲ ಮಾಡಿದ್ದಾರೆ ನಮಗೆ ರೋಡ್ ಇಲ್ಲ ನೀರು ಕುಡಿಯಕ್ಕಿಲ್ಲ ನಾವು ವೋಟ್ ವೇಸ್ಟ್ ಮಾಡಲ್ಲ ಯಾರು ನಮ್ಮ ಖುಷಿ ಆಯ್ತು ಅದಕ್ಕೆ ಆಗ್ಬಿಟ್ಟು 100% ಅಪ್ಪಚ್ಚರಂಜನ್ ಗೆಲ್ತಾರ ಕೆಲಸ ಮಾಡಿದಾರ ಅಪ್ಪಚ್ಚರಂಜನ್ ಕೆಲಸ ಮಾಡಿದಾರ ಅಂತಿಲ್ಲ 100% ಅವರೇ ಗೆಲ್ತಾರ ಕೆಲವೊಂದು ಕಡೆ ಕೆಲಸಗಳು ಮಾಡಿಲ್ಲ ಅಂತ ಹೇಳಿ ಮಾಡ್ಲೇ ಬಿಡ್ಲೇ ಅವರೇ ಅಪ್ಪಚ್ಚರಂಜನ್ ಬಿಜೆಪಿ 100% ಯಾಕೆ ಬಿಜೆಪಿ ಬರುತ್ತೆ ಬಿಜೆಪಿ ಮೆಜಾರಿಟಿ ಪ್ಲೇಸ್ ಇತ್ತು ಜೊತೆಗೆ ಮೋದಿ ಒಂದು ಇದು ಜೊತೆಗೆ ಹಿಂದು ಅನ್ನೋ ಒಂದು ಹಂಗಾಗಿ 100% ಬಿಜೆಪಿ ಬೇರೆ ಕ್ಷೇತ್ರಗಳಿಗೆ ಅಪಚರಂಜನ ಗೆಲ್ಬಹುದು ಯಾಕೆ ಬಿಜೆಪಿಗೆ ಓಟ್ ಹಾಕ್ತೀವಿ ಬಿಜೆಪಿ ಅಂತ ಹೇಳಿದ್ರೆ ನಮ್ಮ ದೇಶದ ರಕ್ಷಣೆಗೋಸ್ಕರ ಈಗ ನಾವೆಲ್ಲ ಓಟ್ ಹಾಕ್ತಿದ್ವಿ ಮತ್ತೆ ಬೆಲೆ ಏರಿಕೆ ಆಗಿದೆ ಗ್ಯಾಸ್ ಅದು ರೇಟ್ ಎಲ್ಲ ಏರಿಕೆ ಆಗಿದೆ ಇನ್ನೆಂತ ಮಾಡಲಿ ಅಂತ ಬಿಜೆಪಿಗೆ ಹಾಕ್ಲೇಬೇಕಿರ್ತೀವಿ ಯಾಕೆಂದ್ರೆ ದೇಶದ ಒಂದು ರಕ್ಷಣೆಗೋಸ್ಕರ ನಾವು ಬಿಜೆಪಿ ಹಾಕ್ಲೇಬೇಕು ಯಾರು ಗೆಲ್ತಾರ ಕಾಂಗ್ರೆಸ್ ಮಡಿಕೇರಿ ಕ್ಷೇತ್ರದಲ್ಲಿ ಯಾರು ಗೆಲ್ತಾರ ಏನ್ ಬಿಜೆಪಿ ಬರ್ತದೆ ಕೆಲಸ ಮಾಡಿದಾರೆ ಬಿಜೆಪಿ ಬೆಲೆ ಏರಿಕೆ ಆಗಿದೆ ಅದೆಲ್ಲ ಆಗಿರ್ಲಿಲ್ಲ ಬಿಜೆಪಿ ಎಲ್ಲ ಒಳ್ಳೇದು ಮಾಡ ಹಣ ನಾವು ಪಕ್ಕಾ ಜೆಡಿಎಸ್ ಮುತ್ತಪ್ಪಣ್ಣ ಅವ್ರಿಗೆ ಓಟ್ ಹಾಕೋದು ಅವರೇ ವಿಜಯ ಕುಶಾನಗರ ಮಡಿಕೇರಿ ಎಲ್ಲ ಫಸ್ಟು ಬಿಜೆಪಿ ಇತ್ತೋಣ ಈ ಸತಿ ಎಲ್ಲ ಜೆಡಿಎಸ್ ನಾಪಣ್ಣ ಮುತ್ತಪ್ಪ ಅವ್ರಿಗೆ ಯಾಕೆ ಬಿಜೆಪಿಗೆ ಓಟ್ ಹಾಕಲ್ಲ ಅವ್ರು 25 ವರ್ಷದಿಂದ ಏನು ಮಾಡಿದ್ದಾರೆ ಅಭಿವೃದ್ಧಿ ಅಭಿವೃದ್ಧಿಗಳು ಎಂಥದ್ದು ಮಾಡಿಲ್ಲ ಹಂಗಾಗಿ ನಮ್ಮ ಮುತ್ತಪ್ಪಣ್ಣ ಪಕ್ಕ
ಪಾಕ ಕುಮಾರಣ್ಣ ಬರ್ತಾರೆ, ಅದ್ರ ಜೊತೆಗೆ ಸಮ್ಮಿಶ್ರ ಸರ್ಕಾರ ನಡೆಸಲೇಬೇಕು. ನಮ್ಮ ಮುತ್ತಬಣ ಗೆಲ್ತಾರೆ, ಯಾಕಂದ್ರೆ ಕಳೆದ 25 ವರ್ಷದಿಂದ ಯಾರು ಏನು ಮಾಡಿಲ್ಲ. ಸೊ ಜನ ಚೇಂಜ್ ಕೇಳ್ತಿದ್ದಾರೆ, ಅಭಿವೃದ್ಧಿಗೋಸ್ಕರ ಎಲ್ಲ ಜನ ಚೇಂಜ್ ಕೇಳ್ತಿದ್ದಾರೆ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ? ನೋಡ್ಬೇಕು, ವಸತಿ ಎಲ್ಲ ಬಿಜೆಪಿಗೆ ಹಾಕಿದ್ದು. ಬಿಜೆಪಿ ಅವ್ರು ಏನ್ ಮಾಡಿಲ್ಲ? ಬಿಜೆಪಿ ಅವ್ರು ಏನ್ ಮಾಡಿಲ್ಲ, ಶಾಸಕರು ಏನ್ ಮಾಡಿಲ್ಲ, ಯಾರೇನ್ ಮಾಡಿಲ್ಲ. ಈ ಸಲ ಚೇಂಜ್ ಮಾಡ್ತೀರಾ? ಈ ಸಲ ಈ ಸತಿ ನೋಡೋಣ, ಇದು ಚೇಂಜ್ ಮಾಡೋಣ ಅಂತ. ಈ ಸತಿ ಚೇಂಜ್ ಮಾಡೋಣ. ಮಡಿಕೇರಿ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು ಸರ್? ಕಾಂಗ್ರೆಸ್. ಕಾಂಗ್ರೆಸ್ ಯಾರು ಕಾರಣ ಮಂತ್ರ ಕೊಡೋಕೆ? ಲಾಸ್ಟ್ ಟೈಮ್ ಯಾರಿಗೆ ಸಪೋರ್ಟ್ ಮಾಡಿದ್ದು? ಅಷ್ಟೊಂದು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದು. ಈ ಸಲ ಕಾಂಗ್ರೆಸ್ ಯಾಕೆ ಸರ್ ಈ ಸಲ ಚೇಂಜ್ ಮಾಡೋದು? ಸುಮಾರು ಟೈಮಿಂದ ಇದ್ದ ಅಲ್ಲ, ಏನು ಮಾಡ್ತಾ ಇಲ್ಲ ಅವರು. ಹೌದಾ? ಅದಕ್ಕೆ ಕಾಂಗ್ರೆಸ್ ಒಳ್ಳೆ ಹೋಪ್ ಇದೆ, ನೋಡ್ಬೇಕು. ನಾವು ಕಾಂಗ್ರೆಸ್ಸಿಗೆ ಹಾಕ್ತಾ ಇರೋದು, ದಳ ಹಾಕ್ತಿದ್ವಿ ಇಷ್ಟು ವರ್ಷ, ಈ ಸರಿ ದಳಕ್ಕೆ ಹೋಗ್ತಾ ಇಲ್ಲ. ಎಸ್ ಡಿ ಪಿಯಲ್ಲಿ ಇದ್ವಿ, ನೋಡಬೇಕು. ಇನ್ನೂ ಯಾರು ಏನಂತ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಕಾಂಗ್ರೆಸ್ಸಿಗೆ ಹೋಪ್ ಇದೆ. ಯಾರು ಗೆಲ್ಬೋದು ಈ ಕ್ಷೇತ್ರದಲ್ಲಿ? ಕಾಂಗ್ರೆಸ್ಸೇ. ಕಾಂಗ್ರೆಸ್ಸೇ, ಏನು ಬಿ ಜೆ ಪಿಯವರು ಏನು ಬರೀ ಏನು ಮಾಡಿಲ್ಲ, ಹೆಂಡ ದುಡ್ಡು ಹಂಚಿದ್ದಾರೆ, ಅದು ಬಿಟ್ಟರೆ ಏನು ಮಾಡಿಲ್ಲ. ಕೆಲಸಗಳು ಏನು ಆಗಿಲ್ಲ ನಮ್ಮ ಮಾಡದಲ್ಲಿ. ಏನು ಮಾಡಿಲ್ಲ, ಅವ್ರವ್ರ ಕಡೆ ಅವ್ರವ್ರ ಕಡೆ ಏನೇನು ಇದ್ದಾರೆ ಅಲ್ಲೆಲ್ಲ ಮಾಡಿರ್ತಾರೆ ಅಷ್ಟೇ, ಬಿಟ್ಟರೆ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಏನು ಮಾಡಿಲ್ಲ ಅವರು, ಏನೂ ಮಾಡಿಲ್ಲ. ಬೇಕಾದ್ರೆ ಎಲ್ಲಿ ಬೇಕಾದರೂ ಹೋಗಿ ನೋಡಿ, ಒಂದೇ ಒಂದು ಕೆಲಸಗಳು ಮಾಡಿಲ್ಲ. ಫಸ್ಟ್ ಗೆದ್ದವರೇ ಗೆಲ್ತಾರೆ. ಯಾರು ಬಿ ಜೆ ಪಿ? ಬಿ ಜೆ ಪಿ. ನೀವು ಯಾರಿಗೆ ಸಪೋರ್ಟ್ ಮಾಡಿ? ನಮ್ಮದು ಬಿ ಜೆ ಪಿ ಸಪೋರ್ಟು. ಯಾಕೆ ಬಿ ಜೆ ಪಿ ಗೊತ್ತಾಗಿ? ಬೇಕಂದರೆ ನಮಗೆ ಸ್ವತಂತ್ರ ಸಿಕ್ಕಂಗೆ ಲೆಕ್ಕ. ಬಿ ಜೆ ಪಿ ಅವ್ರು ಕೆಲಸ ಮಾಡಿದ್ದಾರೆ ಬಿ ಜೆ ಪಿ ಅವರು? ಕೆಲಸ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಈಗ ಒಳ್ಳೆ ಒಳ್ಳೆ ಕಾರ್ಯ ದೊಡ್ಡ ದೊಡ್ಡ ಕಾರ್ಯ ಎಲ್ಲ ಮಾಡ್ತಾ ಇದ್ದಾರೆ. ಹೌದಾ? ಏನು ದೊಡ್ಡ ಕಾರ್ಯ? ನಮಗೆ ಅಂದರೆ ಒಂದು ಬೆಂಗಳೂರು ಹೋಗ್ಬೇಕಾದ್ರೆ ಒಳ್ಳೆ ರೋಡ್ ಮಾಡ್ತಾ ಇದಾರಲ್ಲ. ಅದು ಟೋಲ್ ಕಟ್ಟಬೇಕಲ್ಲ, ಅಮೌಂಟ್ ಜಾಸ್ತಿ ಕಟ್ಟಬೇಕಲ್ಲ. ಕಟ್ಟಬೇಕು, ಏನಂದ್ರೆ ನಮಗೆ ಸೌಕರ್ಯ ಆಗ್ತದಲ್ಲ. ಸೌಕರ್ಯ ಆಗುತ್ತೆ. ಈಗ ಬಿ ಜೆ ಪಿಗೆಲ್ಲ ಹಿಂಗೆ ಬಿ ಜೆ ಪಿ ಬರ್ತದೆ. ನಿಮ್ಮ ಕಡೆ ಎಲ್ಲ ಕೆಲಸ ಮಾಡಿದಾರ? ಯಾವುದು ಮಾಡಿ, ಯಾರು ಏನು ಮಾಡ್ಕೊಟ್ಟಿಲ್ಲ? ಶಾಸಕರು ಏನು ಮಾಡಿಲ್ಲ? ಇಲ್ಲ, ಬರೋದು ಇಲ್ಲ, ನೋಡೋದು ಇಲ್ಲ, ಏನೂ ಇಲ್ಲ. ಎಲೆಕ್ಷನ್ ಟೈಮಿಗೆ ಹಿಂಗೆ ಬರ್ತಾರೆ ಹೋಗ್ತಾರೆ. ಕಾಂಗ್ರೆಸ್ ಗೆಲ್ತಾರೆ. ಕಾಂಗ್ರೆಸ್ ಗೆಲ್ತಾರೆ. ನಿಮ್ಮ ಕಡೆ ಕಾಂಗ್ರೆಸ್ ಗೆಲ್ತಾರೆ? ಯಾಕೆ ಕಾಂಗ್ರೆಸ್? ಈ ಸರಿ ಕಾಂಗ್ರೆಸ್ ಬರಬೇಕು ಸರ್. ಯಾಕೆ ಸರ್? ಎಲ್ಲದಕ್ಕಿಂತ ನಮಗೆ ಗೊತ್ತಲ್ಲ ಏನಂತ, ಅದಕ್ಕೆ ಕಾಂಗ್ರೆಸ್ಸೇ ಬರಬೇಕು. ಶಾಸಕರು ಕೆಲಸ ಮಾಡಿದಾರ? ಶಾಸಕರು ಕಮ್ಮಿ, ಈಗ ಹೇಗಿದೆ ಹಾಗೆ ಇದೆ. ಹಾಗೆ ಇದೆ, ಏನು ಮಾಡಿಲ್ಲ, ಏನು ಮಾಡಿಲ್ಲ. ಈ ಸಲ ಏನಾದರು? ಈ ಸಲ ನನ್ನ ಪ್ರಕಾರದಲ್ಲಿ ಬದಲಾವಣೆ ಮಾಡ್ಬೇಕಂತಿದ್ವಿ. ಯಾರಿಗೆ ವೋಟ್ ಹಾಕ್ತೀವಿ ನೋಡೋಣ. ಬದಲಾವಣೆ ಆಗ, ಬದಲಾವಣೆ ಆಗಲಿ. ಮಡಿಕೇರಿ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ಕಾಂಗ್ರೆಸ್ ಗೆಲ್ಬೇಕು. ಯಾಕೆ ಮೇಡಮ್? ಸಿದ್ದರಾಮಯ್ಯ ಅವರು ಅದಕ್ಕೆ ಜಕ್ಕಿ ಕೊಡ್ತಾರೆ, ಅದರಿಂದ ಕಾಂಗ್ರೆಸ್ ಬರ್ಬೇಕು. ಮತ್ತೆ ಚುನಾವಣೆ ಬಂದಿದೆ, ಯಾರು ಗೆಲ್ಬೋದು ಸರ್? ಮಂತ್ರಿಗೌಡನೇ. ಶಾಸಕರು ಏನು ಕೆಲಸ ಮಾಡಿಲ್ಲ, ಮಾಡಿದಾರ? ಅವ್ರು ಮಾಡಿದ್ರು ಬಿಟ್ಟರು, ಅವ್ರಿಗೆ ರುಚಿ. ನಮಗೆ ಮಂತ್ರಿಗೌಡ ಬರಬೇಕು. ಮಂತ್ರಿಗೌಡ? ಮಂತ್ರಿಗೌಡ ಹೊರಗಿನವ್ರು ಅಂತ ಹೇಳ್ತಿದ್ದಾರೆ. ಹೊರಗಿನವರಲ್ಲ, ಅವರು ಸೋಮಾರ್ಪೇಟೆ ಅವರೇ. ಅವ್ರು ಅರ್ಕಲ್ಗೌಡರು? ಅರ್ಕಲ್ಗೌಡಲ್ಲ, ಅವ್ರ ತಂದೆ, ಅವ್ರ ಫ್ಯಾಮಿಲಿಯೇ ಸೋಮಾರ್ಪೇಟೆ. ಅದರಿಂದಾಗಿ ಅವ್ರು ನಮ್ಗೆ ಕೊಡಗವ್ರೆ. ಅವ್ರು ಗೆಲ್ತಾರ? ಎಲ್ಲೇ ಗೆಲ್ತಾರೆ, ಇದೆಲ್ಲ ಗೆಲ್ಸ್ತೀವಿ ನಾವೆಲ್ಲ ಸೇರಿ. ಈಗಿನ ಸಮೀಕ್ಷೆ ಪ್ರಕಾರ ಮಂತ್ರಿಗೌಡ ಮಂತ್ರಿಗೌಡ ಬಿಜೆಪಿ ಜೆಡಿಎಸ್ ಬರಲ್ಲ. ಮಂತ್ರಿಗೌಡ ಮಂತ್ರಿಗೌಡರು ಬರ್ತಾರೆ. ಬಡವರಿಗೆ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾವತ್ತಿದ್ರು ಬಡವರು ಬರ, ಕಾಂಗ್ರೆಸ್ ಬರಲಿ. ಬಿಜೆಪಿ? ಬಿಜೆಪಿ ಯಾಕೆ ಬಿಜೆಪಿ ಗೊತ್ತಾಗ್ತದೆ? ನಾವು ಅವಾಗಲಿಂದ ಬಿಜೆಪಿಗೆ ಹಾಕೋದು. ನಿಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಬಿಜೆಪಿ ಅವರು? ಅದು ಗೊತ್ತಿಲ್ಲ, ನಮ್ಮ ಯಜಮಾನರು ಆಗ್ಲಿಂದ ಬಿಜೆಪಿಗೆ ಹಾಕಿ ಹಾಕಿ ರೂಢಿ ಆಗಿ ಅದೇ. ಕಳೆದ ಚುನಾವಣೆ ಯಾರಿಗೆ ವೋಟ್ ಹಾಕಿದ್ರಿ? ಬಿಜೆಪಿ ಬಂದಿದ್ದಾರೆ. ಬಿಜೆಪಿ ಬಂದಿದೆ, ನೀವು ಬಿಜೆಪಿ ವೋಟ್ ಹಾಕಿದ? ಗೆಲ್ಬೋದು ಅವರೇ. ಅವ್ರಿಗೆ ಗೆಲ್ತಾರ? ಅವ್ರಿಗೆ ವೋಟು. ಅವ್ರಿಗೆ ವೋಟ್. ಯಾರಿಗೆ ವೋಟ್ ಹಾಕ್ತೀರಿ ಸಲ? ನಾನು ಈ ಸಲ ನಾಪಣ್ಣ ಮುತ್ತಪ್ಪ ಜೆ ಡಿ ಎಸ್. ಫಸ್ಟ್ ವೋಟ ನಿಮ್ದು? ಫಸ್ಟ್ ನಾಪಣ್ಣ ಮುತ್ತಪ್ಪ. ಈ ಸಲ ನಮ್ಮದು ಜೆ ಡಿ ಸಿಗೆ ಹಾಕೋಣ ಅಂತಿದ್ದೀನಿ. ಜೆ ಡಿ ಸಿ ನೀವು ಯಾರಿಗೆ ವೋಟ್ ಹಾಕಿದ್ದಿಲ್ಲ ಲಾಸ್ಟ್ ಟೈಮ್? ನಾವು ಲಾಸ್ಟ್ ಟೈಮು ಬಿ ಜೆ ಪಿಗೆ ಹಾಕಿದ್ದು. ಈ ಸಲ ಚೇಂಜ್ ಮಾಡೋಣ ಒಂದು ಸಲ. ಹೊಸಬ್ರಿಗೆನಾ? ಹೊಸಬ್ರಿ ಯಾರಿಗೆ? ಜೆ ಡಿ ಎಸ್ ಕಾಂಗ್ರೆಸ್ಸಾ? ಕಾಂಗ್ರೆಸ್. ಕಾಂಗ್ರೆಸ್ ಬಿ ಜೆ ಪಿ ಬರ್ಬೋದು. ಮಡಿಕೇರಿ ಕೆಲಸ ಮಾಡಿದಾರ ಪಚರಂಜನ್? ಪರವಾಗಿಲ್ಲ. ಯಾಕೆ ಬಿ ಜೆ ಪಿ ಗೊತ್ತಾಗ್ತಾರೆ? ನಾವು ಮೋದಿ ಪರ. ಮೋದಿ? ಮೋದಿ ಅಂದ್ರೆ ಬಿ ಜೆ ಪಿ. ಮೋದಿಗೋಸ್ಕರ ನಾವು ವೋಟ್ ಹಾಕ್ತಾ ಇರೋದು. ಹೌದಾ? ಯಾಕಂದ್ರೆ ಮೋದಿ ಅಲ್ಲಿ ಕೆಳಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ, ಅದಕ್ಕೋಸ್ಕರ ನಾವು ಮೋದಿಗೆ ವೋಟ್ ಮಾಡೋದು. ಮತ್ತೆ ಹಿಂದೂಗಳು ತುಂಬ ಅಭಿವೃದ್ಧಿ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ. ನನ್ನ ಅಭಿಪ್ರಾಯ ಇದಂತೆ, ನಾವು 10-25 ವರ್ಷದಿಂದ ಒಬ್ಬ ವ್ಯಕ್ತಿನೇ ಆರಿಸ್ಕೊಂಡು ಬಂದಿದ್ದೀವಿ. ಕೊಡಗಿನಲ್ಲಿ ಹೇಳತಕ್ಕ ಪ್ರಗತಿ ಏನೂ ಆಗಿಲ್ಲ. ಈ ಸಲ ಒಂದು ಚಾಂಜಸ್, ಎಲ್ಲರೂ ಚಾಂಜಸ್ ಬಯಸ್ತಿದ್ದಾರೆ.
ನಾವು ಕೂಡ ಚೇಂಜಸ್ ಮಾಡಬೇಕು. ಯಾರು ಗೆಲ್ತಾರೆ ಆಗ ಗೆಲ್ಲೋದು 100% ನಾಪಂಡ ಮುತ್ತಪ್ಪನವರು ಜೆ ಡಿ ಎಸ್ ಇಂದ ಈ ಸಲ ವಿನ್ ಆಗ್ತಾರೆ. ಯಾವುದೇ ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಎಲ್ಲರಿಗೂ ಬಹಳ ಸಹಾಯ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾಪಂಡ ಮುತ್ತಪ್ಪನವರು ಗೆದ್ದರೆ ಈ ಸಮಾಜಕ್ಕೆ ಒಳಿತಾಗಬಹುದು ಅಂತ ನನ್ನ ಅನಿಸಿಕೆ. ಆಲ್ಮೋಸ್ಟ್ ಈಗ ಮಂತ್ರಿಯವರು ಬರ್ಬೋದು. ಆಲ್ಮೋಸ್ಟ್ ಈಗಂದು ಕಾಂಗ್ರೆಸ್ ಬರ್ಬೋದು ಅಂತ ನಮ್ಮ ಅಭಿಪ್ರಾಯ. ಇವಾಗ ನಮಗೆ ಅಪ್ಪಚರಂಜನ್ ಸರ್ ಇದುವರೆಗೂ ಮಾಡ್ಕೊಂಡು ಹೋಗಿದ್ದು ಅಥವಾ ನಮ್ಗೆ ಏನೆಲ್ಲ ಬೆನಿಫಿಟ್ ಸಿಕ್ಕಿದೆ ಅದು ನಮಗೆ ಬಿಜೆಪಿ ಅಂದ್ರೆ ಅಪ್ಪಚರಂಜನ್ ಸರ್ ಕಡೆಯಿಂದಲೇ ಸಿಕ್ಕಿರೋದು. ಸೊ ನಮ್ಗೆ ಏನೆಲ್ಲ ಮಾಡಿದರೆ ಅದು ಅವರೇ ಮಾಡಿರೋದು ಅಲ್ವಾ. ಈಗ ಈ ಸಲ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು? ಈ ಸತಿ ತುಂಬಾ ಟಫ್ ಕಾಂಪಿಟೇಷನ್ ಇದೆ. ಯಾರು ಗೆಲ್ಬಹುದು ಈ ಸಲ ಮಡಿಕೇರಿ ಕ್ಷೇತ್ರದಲ್ಲಿ? ಅಪ್ಪಚರಂಜನ್ ಕೆಲಸ ಮಾಡಿದಾರ ಅವರು? ಮಾಡಿದಾರ. ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿಲ್ಲ ಅಂತ ಬಿಜೆಪಿ ಸರ್ಕಾರ ಮಾಡಿಲ್ಲ ಅಂತ ಒಂದು ಇದು ಆರೋಪ ಇತ್ತು. ಇಲ್ಲ, ಸಾಧ್ಯದಷ್ಟು ಮಾಡಿದ್ದಾರೆ ಅವರು. ಬಿಜೆಪಿ ಬರಬೇಕು, ಬಿಜೆಪಿ ಬರಬೇಕು. ಮತ್ತೆ ಹಳೆಯವರೇ ಗೆಲ್ಬೇಕು ಅಂತ? ಹಳೆಯವರು ಅಂತಲ್ಲ, ಬಿಜೆಪಿ ಬರಬೇಕು. ಯಾಕೆ ಬಿಜೆಪಿ ಬರಬೇಕು? ಮೋದಿ ನೋಡಿ, ಮೋದಿಗೆ ರಂಜನ್ ಸರ್ ಕಾಂಗ್ರೆಸ್ ಬರ್ಬೋದು ಸರ್. ಕಾಂಗ್ರೆಸ್ ಕಾಂಗ್ರೆಸ್ ಸ್ವಲ್ಪ ಮತ್ತೆ ಎಲ್ಲ ಸ್ವಲ್ಪ ಹೆಸರಿದೆ ಅವರು, ಸ್ವಲ್ಪ ಜನಗಳಿಗೆ ಸ್ವಲ್ಪ ಉಪಕಾರ ಮಾಡಿದ್ದಾರೆ. ಯಾರು ಕಾಂಗ್ರೆಸ್ ಅಲ್ಲಿ? ಕಾಂಗ್ರೆಸ್ ಅವರು. ಮಂತ್ರಗೌಡ ಗೆಲ್ತಾರೆ? ಮಂತ್ರಗೌಡ ಬರ್ಬೋದು ಅಂತ ನನ್ನ ಅನಿಸಿಕೆ. ಚುನಾವಣೆ ಬಂದಿದೆ, ಮಡಿಕೇರಿ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ಅವ್ರು ಬರ್ಬೋದು, ಬಿಜೆಪಿನ ಬರ್ಬೋದು ಸರ್. ಅವ್ರು ಬಿಜೆಪಿ ಅವರೇ 100% ಅವ್ರಿಗೆ ಗೆಲ್ತಾರ? ಅವ್ರಿಗೆ ಗೆಲ್ತಾರೆ. ಅವ್ರು ಕೆಲಸ ಮಾಡಿದಾರ? ಅವ್ರು ಏನು ಮಾಡಿಲ್ಲ. ಆದ್ರೂ ಅವ್ರಿಗೆ ಗೆಲ್ತಾರ? ಆದ್ರೂ ಅವರು ಈ ಸಲ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ನೋಡ್ತಾ ಇದ್ದಾರೆ. ಇದ್ರ ವ್ಯಕ್ತಿ ಮಂತ್ರಗೌಡವರನ್ನ ನೋಡ್ಬೋದು ಅಂತ ಅವ್ರು ಗೆಲ್ತಾರೆ. ಖಂಡಿತ ಅವ್ರಿಗೆ ಗೆಲ್ತಾರೆ. ಇಲ್ಲಿ ಬಂದೇ ಇಲ್ಲ ಜನ, ಇಲ್ಲಿ ಬಂದೇ ಇಲ್ಲ. 5 ವರ್ಷಕ್ಕೊಂದ್ಸರಿ ಓಟು ಅಂತ ಅದು ಗೊತ್ತಾಯ್ತದೆ ಅಷ್ಟೇ. ಅಪ್ಪಚರಂಜನ್ ನಿಂತಿದ್ದಾರೆ ಅಂತ ಗೊತ್ತಾಯ್ತದೆ. ಮತ್ತೆ ಇಲ್ಲಿ ಯಾವ ಕೆಲಸ ಕಾರ್ಯಗಳು ಯಾರು ನಡೆದಿಲ್ಲ. ಈ ಸಲ ಏನಾಗ್ಬೋದು? ಅವ್ರು ಗೆಲ್ತಾರೆ? ಯಾರು ಗೆಲ್ಲೋದಿಲ್ಲ. ಅವ್ರಿಗೆ ಯಾರು ಗೆಲ್ಬೋದು? ಯಾರು ಬೇರೆ ಯಾರಾದ್ರೂ ಗೆಲ್ಬೋದು. ಕೆಲಸ ಮಾಡಿದಾರ? ಇನ್ನೂ ಮಾಡ್ಬೇಕು. ಇವ್ರಿಗೆ ಮಾಡಿಲ್ಲ ಕೆಲಸ? ಮಾಡಿದ್ದಾರೆ. ಮಾಡಿದ್ರು ಸಾಲ್ದು, ಮಾಡ್ತಾರೆ. ಗೆಲ್ತಾರೆ ಅಂತ ಅವ್ರಿಗೆ. ಈಗ ಜೆ ಡಿ ಎಸ್ ಕಾಂಗ್ರೆಸ್ ಫೈಟ್ ಕೊಡೋರು ಕೊಡ್ತಿದ್ದಾರೆ. ಬಟ್ ಬಿಜೆಪಿನೇ ಬರೋದು. ಬಿಜೆಪಿ ಗೊತ್ತಾಗ್ತದೆ. ಯಾಕೆ ಮೇಡಮ್ ಬಿಜೆಪಿ ಗೊತ್ತಾಗ್ತದೆ? ಮೋದಿಗೋಸ್ಕರ.